ಅಲ್ಲಿಂದ ಸಮಾವೇಶ ನಡೆಸೋದಕ್ಕೂ ಮುಂದಾಗಿದ್ದಾರೆ ಸರ್, ಎಲ್ಲ ಹಿಂದುಳಿದ ಎಲ್ಲರಿಗೂ ಹಾಕಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಮಾಡಬಾರ್ದು, ತಪ್ಪೇನಿದೆ? ಅಲ್ಲಿಂದವ್ರು ಮಾಡಲಿ, ದಲಿತ ಸಮುದಾಯಗಳು ಮಾಡಲಿ, ಲಂಬಾಣಿ ಸಮಾಜದವ್ರು ಮಾಡಲಿ, ಪರಿಶಿಷ್ಟ ಪಂಗಡದವ್ರು ಮಾಡಲಿ, ಯಾಕೆ ಮಾಡಿದ್ ತಪ್ಪೇನಿದೆ? ಅಷ್ಟೇ ಯಾಕೆ ಸಣ್ಣ ಸಣ್ಣ ಸಮುದಾಯಗಳು ಪತ್ತ ಅವ್ರ ಯಾಕೆ ಮಾಡಬಾರ್ದು? ಪತ್ತಾರ ಕುಂಬಾರ ಕಂಬಾರ ನನ್ಗೆ ಅಜೆಂಡಾ ಗೊತ್ತಿಲ್ಲ ನನಗೆ, ಅಂದ್ರೆ ಅಜೆಂಡಾದಲ್ಲಿ ಏನೇನು ಅವ್ರಿಗೆ ಹಾಕೊಂಡಿದ್ದಾರೆ ಅಂತ ಹೇಳಿ ಯೋಚನೆ ಆಗ್ಬೋದು. ಸರಿಪಡಿಸಿದ್ರೆ ಮುಗ್ದು ಯಾರು ಪರಿಣಾಮ ಯಾಕೆ ಬಿಡ್ತದೆ? ಸರಿಪಡಿಸಿದ ಪರಿಣಾಮ ಬಿಡುದಲ್ಲ ಮುಖ್ಯಮಂತ್ರಿಗಳು, ನಾವೆಲ್ಲವತ್ತೇ ನಮ್ಗೆ ವಿಶ್ವಾಸ ಇದೆ ಮುಖ್ಯಮಂತ್ರಿಗಳು ಇದೆಲ್ಲ ಸರಿಪಡಿಸ್ತಾರೆ. ಬಂದು ವೀಕ್ಷಕರು ಬಂದಿದ್ದಾರೆ, ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ, ತೆಗೆದುಕೊಂಡು ನಮ್ಮ ಸತೀಶ್ ಜಾರಕಿಹೊಳಿ ಅವರನ್ನು ಹಾಕಿದ್ರಲ್ಲಿ ಅವರು ಅಭಿಪ್ರಾಯ ತಗೊಂಡಿದ್ದಾರೆ, ಅವರು ಕೆಲವೊಂದು ಹೆಸರುಗಳು ಇದು ಮಾಡಿದ್ದಾರೆ, ಅದು ಪಕ್ಷದಲ್ಲಿ ಚರ್ಚೆ ಮಾಡಿದ್ದಾರೆ. ಎಲ್ಲಿನೂ ಇಲ್ಲ, ಬಹಳಷ್ಟು ಈಗ ನಮ್ಮ ಬಿಜಾಪುರದಲ್ಲಿ 20 ಜನ ಇದ್ದಾರೆ. ಸರ್ ಸರ್, ಸಚಿವರುಗಳ ಸ್ಪರ್ಧೆ ವಿಚಾರವೂ ಕೂಡ ಚರ್ಚೆ ಆಗಿತ್ತು, ಅಗತ್ಯ ಬಿದ್ದಲ್ಲಿ ಅವರನ್ನ ಸ್ಪರ್ಧೆ ಮಾಡಬೇಕು. ತಪ್ಪೇನಿದೆ ಅದಕ್ಕೆ? ತಪ್ಪೇನಿದೆ ಅದನ್ನ? ಅದು ಪಕ್ಷ ನಿರ್ಧಾರ ಮಾಡಿದ್ರೆ ಅದನ್ನ ಒಪ್ಪಲೇಬೇಕಾಗತ್ತೆ. ಸರ್, ಕಾಂಗ್ರೆಸ್ ಅಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಒಂದು ತತ್ವ ಇದೆ. ಈಗ ಡಿಸಿಎಂ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಇದ್ದಾರೆ, ಹಾಗಾಗಿ ಅಧ್ಯಕ್ಷರು ಬೇರೆಯವ್ರನ್ನ ಮಾಡುವ ಚರ್ಚೆ ಕೂಡ ಆರಂಭ ಆಗಿ ಆ ಥರದ್ದು ಏನಾದರೂ ಎಂ ಬಿ ಪಾಟೀಲ್ ಅವರು ಕೆಪಿಸಿಸಿ ಅಧ್ಯಕ್ಷ ಆಕಾಂಕ್ಷಿನ? ನಾನೀಗ ಸಚಿವನಾಗಿದ್ದೀನಿ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷನಾಗಿದ್ದೀನಿ, ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಅದಕ್ಕೆ. ನನ್ನ ವೈಯಕ್ತಿಕವಾದಂಥ ನಾನು ಪ್ರಚಾರ ಸಮಿತಿ ಅಧ್ಯಕ್ಷ ಬಿಟ್ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ. ಯಾಕಂದ್ರೆ ನಾನೇ ಇರಬೇಕು ಅಂತ ನನಗೆ ದುರಾಶೆ ಇಲ್ಲ, ಆಸೆ ಇರ್ಬೋದು ನನಗೆ, ದುರಾಶೆ ಇಲ್ಲ ಅಷ್ಟೇ.